ರಾಜ್ಕುಮಾರ್ ಅಭಿಮಾನಿ ಬಳಗಕ್ಕೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಾದ ಅಬಕಾರಿ ಇಲಾಖೆಯ ಸಿಪಿಐ ಮೇಡಮ್ ಆಗಿರ್ತಕ್ಕಂತ ಗೀತಾ ಮೇಡಮ್ ಅವರು ಏನ್ ಹೇಳ್ತಾರೆ ನೋಡಿ. ಸಾಮಾನ್ಯವಾಗಿ ನಾವು ಇದ್ದಾಗ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋದು ಒಂದ್ ಕಡೆ, ಆದ್ರೆ ಅವರ ಸತ್ತ ಮೇಲೂ ಕೂಡ ಅವರ ಹುಟ್ಟುಹಬ್ಬವನ್ನ ಅಭಿಮಾನಿ ಬಳಗದಿಂದ ಆಚರಣೆ ಮಾಡೋದಿದೆಯಲ್ಲ, ನಿಜವಾಗ್ಲೂ ಇದೊಂದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ನನಗೆ ಅವರಲ್ಲಿ ಬಹಳಷ್ಟು ಹೆಚ್ಚು ಪ್ರಿಯವಾಗಿರ್ತಕ್ಕಂಥ ಕ್ವಾಲಿಟಿ ಅಂದರೆ ದಾನ ಧರ್ಮ ಮಾಡ್ತಕ್ಕಂಥದ್ದು. ಅದನ್ನು ಇತ್ತೀಚೆಗೆ ಬಂದಿರತಕ್ಕಂಥ ರಾಜ್ಕುಮಾರ್ ಫಿಲ್ಮ್ದಲ್ಲಿಯೂ ಕೂಡ ಅವರು ತೋರಿಸ್ಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ ಯಾವಾಗಲೂ ಪುನೀತ್ ರಾಜ್ಕುಮಾರ್ ಅವ್ರ ಕೈ ಹಿಂಗಾಗಿತ್ತು, ಹಿಂಗಾಗಿರಲಿಲ್ಲ, ಹಿಂಗಾಗಿತ್ತು ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅವರ ದಾನ ಧರ್ಮದ ಗುಣಗಳು ಏನಿದ್ದಾವೆ ನಮಗೆ ಬಹಳಷ್ಟು ಪ್ರೇರಣೆ ಆಗಿರ್ತಕ್ಕಂಥವು. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಂದಿ ದುಡ್ಡಿರ್ತಕ್ಕಂಥ ವ್ಯಕ್ತಿಗಳನ್ನು ನೋಡಿದ್ದೀವಿ, ಆದರೆ ಅವರಲ್ಲಿ ಹಂಚುವ ಮನೋಭಾವನೆಯನ್ನು ಈ ಸಾಂಗ್ ಮತ್ತೊಂದ್ಸಲ ಪ್ರೇರೇಪಣೆ ಮಾಡ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರು ಮೊದಲಿನ ದಿನಗಳಲ್ಲಿ ಅವ್ರ ಬಗ್ಗೆ ಅಷ್ಟು ಉದಾತ್ತವಾದ ಒಪಿನಿಯನ್ ಇರದೇ ಇದ್ರೂ ಕೂಡ ಏನು ಜನಕ್ಕೆ ಗೊತ್ತಿಲ್ಲದ ರೀತಿಯಲ್ಲಿ ಮಾಡದ ಅವರ ಪುಣ್ಯದ ಕಾರ್ಯಗಳಿದ್ದಾವೆ. ಅವರು ಸತ್ತ ಮೇಲೆ ಬಹಳಷ್ಟು ಪ್ರಚಾರಕ್ಕೆ ಬಂದಿರತಕ್ಕಂಥದ್ದು, ಹಾಗೆ ಅವೆಲ್ಲವೂ ಕೂಡ ಯುವ ಪೀಳಿಗೆಗೆ ಬಹಳಷ್ಟು ಒಂದು ಪ್ರೋತ್ಸಾಹದಾಯಕವಾಗಿರ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅವರು ಯೂನಿಫಾರ್ಮ್ ಸರ್ವಿಸಲ್ಲಿ ಇತ್ತೀಚೆಗೆ ಒಂದು ಅವರು ಸತ್ತ ಮೇಲೆ ಜೇಮ್ಸ್ ಫಿಲ್ಮ್ ಬಿಡುಗಡೆಗೊಂಡಿತು, ಅದನ್ನು ನೋಡ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದರಲ್ಲಿ ಬಹಳಷ್ಟು ಕ್ವಾಲಿಟೀಸ್ಗಳು ನಾವು ಕಲಿಬೇಕಾದದ್ದು ಇದೆ. ಜೊತೆಗೆ ಅವರು ಸತ್ತ ಮೇಲೆ ಅದನ್ನು ಯಾವ ಥರ ಎಡಿಷನ್ ಮಾಡಿ ಒಂದು ಟೆಕ್ನಾಲಜಿಯನ್ನು ಅದರ ಅಳವಡಿಸ್ಕೊಂಡು ಫಿಲ್ಮ್ ಮಂಡಳಿಯವರು ಅದನ್ನು ರಿಲೀಸ್ ಮಾಡಿದ್ದಾರೆ, ಅವೆಲ್ಲ ಅಂಶಗಳನ್ನು ಕೂಡ ನಾವು ಕಲಿಬಹುದಾಗಿರ್ತಕ್ಕಂಥದ್ದು. ಮತ್ತೊಮ್ಮೆ ಪುನೀತ್ ರಾಜ್ಕುಮಾರ್ ಅವರು ಈ ಭೂಮಿಗೆ ಹುಟ್ಟಿ ಬರಲಿ, ಅವರ ಉದಾತ್ತ ವಿಚಾರಗಳು ನಮಗೆಲ್ಲರಿಗೂ ಪ್ರೇರಣೆ ಆಗಲಿ ಅಂತ ಹೇಳಿ ನಾನು ಒಂದು ಹೇಳ್ತೀನಿ. ಅವರಿಗೆ ರಾಜ್ಕುಮಾರ್ ಅಭಿಮಾನಿ ಬಳಗಕ್ಕೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್.